ವಿಮಾನ ನಿಲ್ದಾಣಗಳಲ್ಲಿ ವಲಸೆ ಕ್ಲಿಯರೆನ್ಸ್ಗಾಗಿ ದೀರ್ಘಕ ಸರತಿ ಸಾಲಿನಲ್ಲಿ ನಿಲ್ಲುವುದನ್ನು ತಪ್ಪಿಸುವ ಸಲುವಾಗಿ ದೆಹಲಿ ಇಂದಿರಾಗಾಂಧಿ ವಿಮಾನ ನಿಲ್ದಾಣದಲ್ಲಿ ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಟ್ರಸ್ಟೆಡ್ ಟ್ರಾವೆಲರ್ ಪ್ರೋಗ್ರಾಂ ಐಎಫ್ಟಿ ಟಿಟಿಪಿಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟಿಸಿದರು ಈ ವಿಶೇಷ ವ್ಯವಸ್ಥೆಯನ್ನು ಪಡೆದ ಭಾರತದ ಮೊದಲ ವಿಮಾನ ನಿಲ್ದಾಣ ಇದಾಗಿದೆ ಭಾರತದ ಪಾಸ್ಪೋರ್ಟ್ ಹಾಗೂ ಭಾರತದ ಸಾಗರೋತ್ತರ ಪೌರತ್ವ ಕಾರ್ಡ್ ಹೊಂದಿರುವವರಿಗೆ ಇದು ಅನ್ವಯ ಆಗಲಿದೆ ಇದರ ಅಡಿಯಲ್ಲಿ ಅರ್ಹ ವ್ಯಕ್ತಿಗಳು ಆನ್ಲೈನ್ನಲ್ಲಿ ಅರ್ಜಿ ಭರ್ತಿ ಮಾಡಿ ತಮ್ಮ ಬೆರಳಚ್ಚು ಮತ್ತು ಮುಖದ ಚಿತ್ರ ಸಲ್ಲಿಸಬೇಕು ದೃಢೀಕರಣದ ನಂತರ ಶುಲ್ಕಗಳನ್ನು ಪಾವತಿಸಬೇಕು ಈ ಅರ್ಜಿ ಒಮ್ಮೆ ಅನುಮೋದನೆಗೊಂಡರೆ ಅಂತಹ ವ್ಯಕ್ತಿ ಭಾರತಕ್ಕೆ ಆಗಮಿಸುವಾಗ ವಲಸೆ ಕ್ಲಿಯರೆನ್ಸ್ಗಾಗಿ ದೀರ್ಘ ಸರತಿ ಸಾಲಿನಲ್ಲಿ ನಿಲ್ಲುವ ಅಗತ್ಯವಿಲ್ಲ ಎಂದು ಕೇಂದ್ರ ವಿಮಾನಯಾನ ಸಚಿವಾಲಯ ತಿಳಿಸಿದೆ